ಸುಪ್ರೀಂ ಕೋರ್ಟ್ ಡೇಟ್ನ ಮುಂದೂಡಿದ್ರೆ ಇವರು ದಿನಾಂಕನ ನಿಗದಿಗೊಳಿಸಿದ್ದು ಗೊಂದಲಕ್ಕೀಡಾಗಿದೆ. ಅನರ್ಹ ಶಾಸಕ ಸೋಮಶೇಖರ್ ಕ್ಷೇತ್ರದಲ್ಲಿ ಸಿಎಂ ಅಭಿವೃದ್ಧಿ ಜಪವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವಸರದಲ್ಲೇ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. BSY ಅವಸರದಲ್ಲೇ ಫುಲ್ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದು ಬಂದಿದ್ದು ಅಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲೂ ಅಷ್ಟೇ BSY ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು. ಸ್ವಾಗತ ಭಾಷಣಕ್ಕೂ ಮೊದಲೇ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಸಿಎಂ BS ಯಡಿಯೂರಪ್ಪನವರು. ನಾಡಗೀತೆ ಹಾಡೋ ಮೊದಲೇ ಭಾಷಣಕ್ಕೆ ಮುಂದಾಗಿದ್ರು ಸಿಎಂ. ಆಯೋಜಕರು ಎಚ್ಚರಿಸಿದ ಮೇಲೆ ನಾಡಗೀತೆಗೆ ಎದ್ದು ನಿಂತಿದ್ದಾರೆ ಸಿಎಂ ಯಡಿಯೂರಪ್ಪ. ವೇದಿಕೆಯಲ್ಲೂ ಕೂಡ ಕೂರದೆ ತರಾತುರಿಯಲ್ಲೇ ಸಿಎಂ ಭಾಷಣವನ್ನ ಮಾಡಿದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ತೆರಳಿದಂತ ಅನರ್ಹ ಶಾಸಕ ಸೋಮಶೇಖರ್, ಇಂಥ ಸೋಮಶೇಖರ್ ಕ್ಷೇತ್ರದಲ್ಲಿ ಸಿಎಂ ಅಭಿವೃದ್ಧಿ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು, ಅವ್ರು ಬೇರೆ ಬಂದಿರಲಿಲ್ಲ. ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ರು. ಆ ಒಂದು ಟೆನ್ಷನ್ನ ಅಥವಾ ಇನ್ಯಾವುದಾದ್ರೂ ಪಕ್ಷದ ಒಳಗಡೆ ಆಗ್ತಾ ಇರುವಂತ ಟೆನ್ಷನ್ನ ಗೊತ್ತಿಲ್ಲ. ಯಡಿಯೂರಪ್ಪನವರ ಮುಖದಲ್ಲಿ ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೊ ಹೀಗಾಗಿನೇ ಅವಸರದಲ್ಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು BSY. ಮತ್ತು ದೊಡ್ಡ ಬೆಲೆಯಲ್ಲಿ ನೀರು ಸಂಸ್ಕರಣಾ ಘಟಕಗಳ ಲೋಕಾರ್ಪಣೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಇದು ಉತ್ಪಾದನೆ ಆಗುತ್ತಿರುವ 1460 ದಶಲಕ್ಷ ಲೀಟರ್ ಯಾವ ನೀರಕ್ಕೆ ನಮಗೆ 1600 ದಶಲಕ್ಷ ಲೀಟರ್ ಕೆಪಾಸಿಟಿ 2020 ಇಸ್ವಿಯಲ್ಲಿ ಬರಲಿಕ್ಕೆ ಇದೆ. ಸರಕಿ 5 ದಶಲಕ್ಷ ಲೀಟರ್ ಸಾಮರ್ಥ್ಯದ ಸಂಸ್ಕರಣಾ ಘಟಕವನ್ನು 15 ಕೋಟಿ ರೂಪಾಯಿಯಲ್ಲಿ ಮಾಡಲಾಗಿದೆ. ಅದು 12 ತಿಂಗಳಲ್ಲಿ ತಯಾರು ಮಾಡಲಾಗಿದೆ. ಅಲ್ಲಿ ಸಂಸ್ಕರಣೆ ಮಾಡುತ್ತಿರುವ ನೀರಿನ ಗುಣಮಟ್ಟ ಬಹಳ ಚೆನ್ನಾಗಿರುವುದರಿಂದ ಅದು ಕೆರೆಗೆ ಬಿಡ್ತೇವೆ. ಆ ಕೆರೆಗೆ ಹೋಗಿರುವ ಈಗ 1000 ಹಕ್ಕಿ ಅಂತ ಒಂದು ಹೆಸರು ಇತ್ತು ಆ ಕೆರೆದು, ಈಗ ವಾಪಸ್ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಪರಿಸರಕ್ಕೆ ಒಂದು ದೊಡ್ಡ ಲಾಭ ಆಗುತ್ತದೆ. ಹೀಗಾಗಿ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಟೆನ್ಷನ್ ಒಂದ್ ಕಡೆ ಅವಸರ, ಇನ್ನೂ ಒಂದ್ ಕಡೆ ದಣಿದಿರುವ ರೀತಿನೂ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇದಕ್ಕೆ ಯಡಿಯೂರಪ್ಪನವರ ಕಂಟಿನ್ಯೂಸ್ ಕಾರ್ಯಕ್ರಮದಿಂದ ದಣಿದಿದ್ದಾರೆ ಅಂತ ಹೇಳ್ಬೇಕು, ಅಥವಾ ಪಕ್ಷದ ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರೆದಂತ ಹಿನ್ನೆಲೆಯಲ್ಲಿ ಟೆನ್ಷನ್ ಆಗಿದ್ದಾರೆ ಅಂತ ಹೇಳ್ಬೇಕು ಅಂತ? ಪೃಥ್ವಿರಾಜ್, ಎಲ್ಲ ಒಂದ್ ಕಡೆ ಏನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅನರ್ಹ ಪರವಾಗಿ ಏನಾದ್ರು ತೀರ್ಪು ಬಂದಿದ್ರೆ, ಒಂದ್ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದು ಶಾಂತಿಯುತವಾಗಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅನರ್ಹ ಪರವಾಗಿ ಒಂದು ಮತಯಾಚನೆ ಮಾಡಿ ಹೋಗ್ತಾ ಇದ್ರೇನೋ. ಆದ್ರೆ ಇವತ್ತು ಒಂದ್ ಕಡೆಗೆ ಅನರ್ಹ ಶಾಸಕರ ವಿಚಾರಣೆಗಾಗಿ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟಿನ ತೀರ್ಪು ಕೂಡ ಬಂದಿಲ್ಲ. ಚುನಾವಣೆ ಮುಂದಿಡುವಂತೆ ಈಗಾಗಲೇ ಅನರ್ಹ ಶಾಸಕರ ಪರವಾಗಿ ಏನು ವಕೀಲರು ಏನಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ತೀರ್ಪು ಬಂದಿಲ್ಲ ಅನ್ನುವಂಥದ್ದು ಚಿಂತೆ ಇದೀಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಕಾಡ್ತಾ ಇರುವಂತದ್ದು. ಇದೇ ಒಂದು ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಹಳ ಚಿಂತೆಗೀಡಾಗಿ ಇವತ್ತಿನ ಕಾರ್ಯಕ್ರಮ ಕೂಡ ತರಾತುರಿಯಲ್ಲೇ ಮುಗಿಸ್ಕೊಂಡು ಹೋಗಿರುವಂತದ್ದು. ಇವತ್ತು ಸರ್ಕಾರದಿಂದ ನಡೀತಿರುವಂತ ಏನು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಕಾರ್ಯಕ್ರಮ ಏನಿತ್ತು, ಆ ಒಂದು ಕಾರ್ಯಕ್ರಮ ಕೆಂಗೇರಿಯಲ್ಲಿ ನಡೆದಿತ್ತು. ಅಂದ್ರೆ ಅನರ್ಹ ಶಾಸಕ ಎಷ್ಟು ಸೋಮಶೇಖರ್ ಅವರ ಕ್ಷೇತ್ರ ಏನಿದೆ ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಇತ್ತು. ಒಂದ್ ಕಡೆ ಅನರ್ಹ ಶಾಸಕ ಎಷ್ಟು ಸೋಮಶೇಖರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಈಗಾಗಲೇ ಅವರು ದೆಹಲಿಯಲ್ಲಿ ಬಿಡಿಬಿಟ್ಟಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಂದು ನೇರವಾಗಿ ಒಂದು ಭಾಷಣ ಮಾಡೋದಕ್ಕೂ ಮುಂದಾದ್ರೂ ತರಾತುರಿಯಲ್ಲಿ ಒಂದು ಉದ್ಘಾಟನೆಯನ್ನ ಮಾಡೋದ್ರ ಮೂಲಕವಾಗಿ ಮತ್ತೊಂದು ಕಾರ್ಯಕ್ರಮಕ್ಕೂ ಹೋಗೋದಕ್ಕೂ ಕೂಡ ಮುಂದಾದ್ರು. ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ನಡೆ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಬಹಳ ಚಿಂತೆಗೀಡಾಗಿದ್ದಾರೆ. ಏನಾದ್ರೂ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅನರ್ಹ ಪರವಾಗಿ ಅನರ್ಹ ವಿರುದ್ಧವಾಗಿ ತೀರ್ಪಿನ ಬರಬಹುದು ಅನ್ನೋ ಒಂದು ಚಿಂತೆಯಲ್ಲಿರುವಂತದ್ದು. ಜೊತೆಗೆ ಈಗಾಗಲೇ ಒಂದು ಆಡಿಯೋ ಹುಬ್ಳಿಯಲ್ಲಿ ಆಗಿರ್ತಕ್ಕಂಥ ಒಂದು ಆಡಿಯೋ ಏನಿದೆ ಅದು ಕೂಡ ಸಾಕಷ್ಟು ಇರಿಸು ಮುರುಸ್ತದೆ. ಎಲ್ಲೊಂದ್ ಕಡೆ ಇವತ್ತು ಕಾರ್ಯಕ್ರಮ ಇದೆ, ಇದೆಲ್ಲ ಒಂದ್ ಕಡೆ ಚುನಾವಣಾ ಪ್ರಚಾರದ ಗಿಮ್ಮಿಕ್ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತದ್ದೇ. ಈ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಇರಬೇಕಾಗಿತ್ತು. ಇಲ್ದಿರೋದನ್ನ ನೋಡಿದ್ರೆ ತೀರ್ಪು ಬರದೇ ಇರುವಂತ ಅಸಮಾಧಾನ, ಅದೇ ಒಂದು ಅಸಮಾಧಾನ ಯಡಿಯೂರಪ್ಪನವ್ರ ಮೇಲೂ ಕೂಡ ತೋರಿಸಿದ್ರ ಅಂತ?
ಖಂಡಿತವಾಗ್ಲೂ ಪೃಥ್ವಿರಾಜ್ ಇವತ್ತು ಆ ತನ್ನ ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಮುಖ್ಯವಾಗಿ ಭಾಗಿಯಾಗಬೇಕಾಗಿತ್ತು. ಇಲ್ಲ ಒಂದ್ ಕಡೆ ಅವರು ಕೂಡ ಈ ಒಂದು ತೀರ್ಪು ಬರದೇ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಮೇಲೆ ಅವರು ಅಸಮಾಧಾನವನ್ನ ತೋಡ್ಕೊಂಡಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾರ್ಯಕ್ರಮದಿಂದ ಇದೀಗ ಅವರು ದೂರ ಉಳಿದಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಎಲ್ಲ ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಬರಲಿಲ್ಲ ಅನ್ನುವಂತ ಒಂದು ಅಸಮಾಧಾನ ಇತ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆ ಒಂದು ಕಾರ್ಯಕ್ರಮಕ್ಕೆ ಜಾಸ್ತಿ ಆಸಕ್ತಿ ವಹಿಸಿದ್ದೇನೆ. ತರಾತುರಿಯಲ್ಲೇ ಒಂದು ಕಾರ್ಯಕ್ರಮ ಮುಗಿಸಿ ಅಂದ್ರೆ ಉದ್ಘಾಟನೆ ಮಾಡಿ ಆ ತರಾತುರಿಯಲ್ಲೇ ಕಾರ್ಯಕ್ರಮ ಮುಗಿಸಿ ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.